ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಸ್ಪೀಕರ್ ಯುಟಿ ಖಾದರ್ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ನಡೆಯುವ ಈ ಬಾರಿಯ ಚಳಿಗಾಲ ಅಧಿವೇಶನವು ಮಾದರಿ ಸರ್ವರು ಮೆಚ್ಚುವ ಹಾಗೂ ಜನಸಾಮಾನ್ಯರಿಗೆ ಹೆಚ್ಚು ಪ್ರಯೋಜನವಾಗಿ ಬಹುತೇಕ ಉತ್ತರ ಕರ್ನಾಟಕದ ಜನರಿಗೆ ಸಮಾಧಾನ ಸಂತೃಪ್ತಿ ತರುವ ಅಧಿವೇಶನವಾಗಲಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಹಿನ್ನೆಲೆಯಲ್ಲಿ ಇಂದು ಸುವರ್ಣಸೌಧ ವಿಧಾನಸೌಧದಲ್ಲಿ ಸಿದ್ಧತೆ ಪರಿಶೀಲಿಸಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಭಾಪತಿ ಸಚಿವರು ಶಾಸಕರು ಹಾಗೂ ವೀಕ್ಷಣೆಗೆ ಬರುವ ಜನಸಾಮಾನ್ಯರಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಲಾಗಿದೆ ಶಾಲಾ ವಿದ್ಯಾರ್ಥಿಗಳಿಗೆ ಪಾಸ್ ತೆಗೆದುಕೊಳ್ಳಲು ಕಷ್ಟವಾಗಬಾರದು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಳಗೆ ಬರಲು ಪಾಸಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು चर्चे मीटिंग रूपेश अनुष्ठान स्टार्ट अलग सरकार पास चर्चे बिल्कुल बरबाद ಅದಕ್ಕೆ ನಾವು ಮತ್ತು ಸಭಾಪತಿಗಳು ಈಗ ನಾವು ಚರ್ಚೆ ಮಾಡಿದ್ದೇವೆ ಈ ಒಂದು ಅಧಿವೇಶನ ಸರಿ ಒಂದು ಈಗ ನಾವು ಬರೆ ಅಧಿವೇಶನವನ್ನು ಸೂಕ್ತವಾಗಿ ನಡೆಸಿಕೊಳ್ಳುವ ವ್ಯವಸ್ಥೆಗಳನ್ನು ಮಾಡುತ್ತೇವೆ ಅಧಿವೇಶನ ನಮಗೆ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ಒಂದು ಮೀಟಿಂಗ್ ಅನ್ನು ನಮ್ಮ ಸ್ಪೆಷಲ್ ಬೋರ್ಡ್ ಮೀಟಿಂಗ್ ಕರೆಯುವಂತ ಉದ್ದೇಶ ನಮಗೆ ಇದೆ ಅಧಿವೇಶನದ ನಂತರ ನೀವೆಲ್ಲ ನನ್ನಲ್ಲಿ ತಾ ವಿಚಾರ ಹೇಳಿದ್ದೀರಿ ಅದು ನಾವು ಕೂಡ ಇವತ್ತು ಗಮನಿಸಿದ್ದೇವೆ ಮತ್ತು ಇದಕ್ಕೆ ಒಂದು ಎರಡು ದಿನ ಉತ್ತರ ಕರ್ನಾಟಕ ಚರ್ಚೆಗೆ ಮೀಸಲಿಟ್ಟು ಕಲಾಪ ಸಭಾಪತಿ ಬಸವರಾಜ ಹೊರಟ್ಟಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವು ಡಿಸೆಂಬರ್ 4 ರಿಂದ ನಡೆಯುವ ಸಾಧ್ಯತೆ ಇದೆ ಆದರೆ ಸರ್ಕಾರ ಇನ್ನೂ ದಿನಾಂಕ ನಿಗದಿಪಡಿಸಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಚರ್ಚೆಗೆ ಎರಡು ದಿನ ಮೀಸಲಿಡುವುದರ ಜೊತೆಗೆ ವಿಶೇಷ ಆದ್ಯತೆ ನೀಡಲಾಗುವುದು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ ಅಧಿವೇಶನದ ಹಿನ್ನೆಲೆಯಲ್ಲಿ ಇಲ್ಲಿನ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಸಿದ್ಧತೆ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು ಮೊದಲ ಬಾರದ ವಿಧಾನ ಪರಿಷತ್ನಲ್ಲಿ ಮಂಗಳವಾರ ಮತ್ತು ಬುಧವಾರ ಎರಡು ದಿನ ಉತ್ತರ ಕರ್ನಾಟಕದ ಚರ್ಚೆಗೆ ಮೀಸಲಿಟ್ಟು ಕಲಾಪ ನಡೆಸಲಾಗುವುದು ಅತ್ಯಧಿಕ ಪ್ರಮಾಣದಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಪರಿಹರಿಸುವ ಹಾಗೂ ಸೌಲಭ್ಯಗಳನ್ನು ವೃದ್ಧಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಅಧಿವೇಶನ ಪ್ರಾರಂಭ ಮಾಡಿದ್ದೆ ಮಾಡಿದಂತ ವಿಚಾರ ಮಾಡಿದ್ದೇ ಇಲ್ಲ ಈಗ ಮಾರಾಟದ ಏಕೀಕರಣ ಸಮಿತಿಯವರಾಗಲಿ ಮಾರಾಟದವರಾಗಲಿ ಬೆಳಗಾವಿ ಮಾರಾಟದ ಅದೆಲ್ಲ ಜ್ವರ ಆಯ್ತು ಇದನ್ನು ಮಾಡಿದ್ದಕ್ಕೆ ಮೊಟ್ಟ ಮೊದಲಾದಂಥ ಲಾಭ ಅದು ಅದನ್ನು ನಾನು ನಿಮಗೆಲ್ಲ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತ ಇದು ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಅನ್ನೋದನ್ನು ಸಿದ್ಧ ಮಾಡಿಕೊಟ್ಟಿದ್ದಕ್ಕೆ ಈ ಅಧಿವೇಶನ ಪ್ರಾರಂಭಕ್ಕೆ ಸಿದ್ಧ ಮಾಡಿದ್ದೆ ಅದನ್ನ ಏನು ವಿಚಾರ ಮಾಡಿದ್ರೆ ನಾವು ಮಾತಾಡಿದ್ವಿ ಬೋರ್ಡ್ ಸ್ಪೆಷಲ್ ಬೋರ್ಡ್ ಅನ್ನು ಬಂದು ಚೀಫ್ ಮಿನಿಸ್ಟರ್ ಸಭಾಪತಿ ಸಭಾಧ್ಯಕ್ಷರು ಅಲ್ಲಿ ಚರ್ಚೆ ಮಾಡಿ ಇದನ್ನೇನು ಹೇಳಿದ್ರೆ ನಾನು ಹೇಳಿದ್ದೆ ಈ ಶುಗರ್ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಿದ್ದಾರೆ ಮತ್ತೆ ಅದು ಅನ್ಕೋತಾರೆ ಇಲ್ಲಿ ಏನಂದ್ರೆ ಮಂತ್ರಿಗಳಿಗೆ ಇದು ಬೇಕು ಮಾಡುತ್ತಿರ್ಬೇಕನ್ನುವಂಥ ಬೇಕು ಅದನ್ನ ಅವ್ರು ಮಾಡಿಲ್ಲ ಈ ನಾಯಣ ಇಲ್ಲ ನಿಮ್ಗೆ ನಾಳೆ ನಾಳೆ ಲೆಟರ್ ಬರ್ಬೇಕು ಒಂದು ಮುಖ್ಯಮಂತ್ರಿ ಒಂದು ಗೃಹಮಂತ್ರಿ ಒಂದು ಎಜುಕೇಷನ್ ಮಂತ್ರಿ ಬರೋದು ಇಮಿಡಿಯೇಟ್ಲಿ ಸೆಷನ್ ಬರುತ್ತೆ ಅಂದ್ರೆ ನೀವು ಕರೆದು ಮಾತಾಡಕ್ಕೆ ಹೇಳ್ತೀವಿ ಅದನ್ನು ಮಾಡ್ತೀವಿ ಬಟ್ ಏನಾಗಿದೆ ಅಂದ್ರೆ ನೀವು ಹೇಳ್ದಂಗೆ ನಾವೀಗ ಇದು ಮುಗಿದ್ ಕೂಡಲೇ ಸೆಷನ್ ನಾವು ಮಾರಾಟ ಕೊಡ್ತೀವಿ ನಾಗ್ಪುರದಾಗ ನಡೀತೈತಿ ಮುಂಬೈದಾಗ ನಡೀತೈತಿ ಅವ್ರಿಗೆ ನಮ್ಗೆ ಏನು ಡಿಫ್ರೆನ್ಸ್ ಐತಿ ಅದೇನೈತಲ್ಲ ಅಲ್ಲೇನು ತಕರಾರುಗಳು ಮತ್ತೊಂದು ಮುಗಿದ ಇಲ್ಲ ಮಾಡಿದ್ರೆ ಮತ್ತೆ ಶಾಸಕರ ಭವನ ಕಟ್ಟಬೇಕು ಅನ್ನುವಂತ ಒಂದು ಬಂದಿರು ಇಲ್ಲೇನು ಇಲ್ಲ ಐತಲ್ಲ 20 ಎಕರೆ ಅಲ್ಲದ್ರೆ ಯಾವ ರೀತಿ ಮಾಡಬೇಕು ಡಿ ಸಿ ಒಂದು ಪ್ರಪೋಸಲ್ ಕಳಿಸ್ತೇವೆ ಶಾಸಕರ ಭವನ ಆದಾಗ ಅದನ್ನೇನಾದ್ರು ಬೇರೆಯವರಿಗೆ ರಾಜ್ ವೆಟ್ಟಣ್ಣ ಅಂತ ಇರ್ತಲ್ಲ ಅವ್ರಿಗೆ ಕೊಟ್ಟು ಮೇಂಟೈನ್ ಮಾಡಬೇಕು ಹತ್ತಿರ ನಮ್ಮ ರಿಸರ್ವ್ ಯಾರ ಬಂದರೂ ಹೋದ್ರೆ ಇರಬೇಕು ಹೈವೇ ಕಡೆ ಆಗ್ತಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೆ ಕಾರಣ
ಡಿಸೆಂಬರ್ 9ರಂದು ಚಿಕ್ಕೋಡಿ ಜಿಲ್ಲಾ ಮಟ್ಟದ ಲೋಕ ಅದಾಲತ್ ನ್ಯಾಯಾಧೀಶ ಎಸ್ ಎಲ್ ಚವಾಣ್ ಚಿಕ್ಕೋಡಿ ಪ್ರತಿ 2ರಿಂದ 3 ತಿಂಗಳಿಗೊಮ್ಮೆ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗುತ್ತಿದ್ದು ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥ ಮಾಡದಂತೆಯೂ ಆಗುತ್ತದೆ ಅಲ್ಲದೆ ಪ್ರಕರಣ ದಾಖಲಿಸಿ ಎರಡು ಕಕ್ಷಿದಾರರ ಮನಸ್ಸಿಗೆ ನೋವಾಗದಂತೆ ನ್ಯಾಯ ದೊರೆಯುತ್ತಂತಾಗುತ್ತದೆ ಎಂದು 7ನೇ ಹೆಚ್ಚುವರಿ ಚಿಕ್ಕೋಡಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್ ಎಲ್ ಚವಾಣ್ ಹೇಳಿದ್ದಾರೆ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ಡಿಸೆಂಬರ್ 9ರಂದು ಚಿಕ್ಕೋಡಿ ಜಿಲ್ಲಾ ಮಟ್ಟದ ಲೋಕ ಅದಾಲತ್ ಚಿಕ್ಕೋಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಬ್ಯಾಂಕ್ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ಗ್ರಾಹಕರ ವೇದಿಕೆಯಲ್ಲಿನ ಪ್ರಕರಣಗಳು ಸಾಲ ವಸೂಲಾತಿ ನ್ಯಾಯಾಧೀಕರಣದ ಪ್ರಕರಣಗಳು ಕಾರ್ಮಿಕ ವಿವಾದಗಳು ಮೋಟಾರ್ ಅಪಘಾತ ಪರಿಹಾರ ಪ್ರಕರಣಗಳು ಸೇರಿದಂತೆ ವ್ಯಾಜ್ಯಪೂರ್ವ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಹೇಳಿದರು ಸಂದರ್ಭದಲ್ಲಿ ಕರೀಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಸಮಾಜದಲ್ಲಿ ಪತ್ರಿಕಾ ಮಾಧ್ಯಮಕ್ಕೆ ಒಂದು ಮಹತ್ವದ ನಿಮ್ಮ ಮೂಲಕ ನಮ್ಮ ಇಡೀ ಚಿಕ್ಕೋಡಿಯ ತಾಲೂಕಿನ ಸಮುದಾಯ ಇದ್ದಂಥ ಜನರಿಗೆ ಲೋಕ ಅದಾಲತ್ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕೆಲಸ ಮಾಡಲಿಕ್ಕೆ ನಮ್ಮ ಕೆಮ್ಮನ್ನು ನಾವಿಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ಕರೆಸಿದ್ದೇವೆ ಎಲ್ಲ ಪತ್ರಿಕೆಗಳಲ್ಲಿ ಈ ಲೋಕ ಅದಾಲತ್ ಬಗ್ಗೆ ದಯವಿಟ್ಟು ಪ್ರಸಾರ ಮಾಡಬೇಕು ಜನರಿಗೆ ಅರಿವು ಬರುವಂತೆ ತಿಳಿಸ್ಬೇಕಂತ ಕೇಳ್ಕೊತೇವೆ ಅದರ ಜೊತೆಗೆ ಒಂದೇ ಬಾರಿ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾ ಆಗಲಿ ಅಷ್ಟು ಬೇಡ ಒಂದು ಬಸ್ ಬಿಡುವಂತೆ ಮನವಿ ಸಲ್ಲಿಸಲು ಬಂದಿದ್ದ ವಿದ್ಯಾರ್ಥಿನಿಗೆ ತಹಸೀಲ್ದಾರ್ ಧಮಕಿ ಬಸ್ ಬಿಡುವಂತೆ ಮನವಿ ಸಲ್ಲಿಸಲು ತಹಸೀಲ್ದಾರ್ ಕಚೇರಿಗೆ ತೆರಳಿದ್ದ ಶಾಲಾ ವಿದ್ಯಾರ್ಥಿನಿಗೆ ಖಾನಾಪುರ ತಹಸೀಲ್ದಾರರು ಧಮಕಿ ಹಾಕಿರುವ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕರಂಜಾಳ ಹಳಸಾಲ್ ಬಾಲ್ಕಿ ಬಿಎಚ್ ಗ್ರಾಮದ ವಿದ್ಯಾರ್ಥಿಗಳು ಖಾನಾಪುರ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ಮನವಿ ಸಲ್ಲಿಸಲು ಹೋಗಿದ್ದರು ಈ ವೇಳೆ ನಿಮ್ಮನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೇನೆ ಎಂದು ತಹಸೀಲ್ದಾರ್ ಮಕ್ಕಳ ಮೇಲೆ ದರ್ಪ ತೋರಿದ್ದಾರೆ ಪೊಲೀಸರನ್ನ ಕರೆಯಿಸಿ ನಿಮ್ಮನ್ನು ಒಳಗೆ ಹಾಕಿಸ್ತೇನೆ ಎಂದು ಶಾಲಾ ಮಕ್ಕಳ ಮೇಲೆ ಧಮಕಿ ಆಗಿರುವುದು ಬೆಳಕಿಗೆ ಬಂದಿದೆ ಶಾಲಾ ಮಕ್ಕಳ ಸಮಸ್ಯೆಗೆ ಧ್ವನಿಯಾಗಬೇಕಿದ್ದ ತಹಸೀಲ್ದಾರ್ ವರ್ತನೆಗೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು